ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂತಹ ಬಿಸ್ನೆಸ್ ಯಾವುದು ಅಂದರೆ ಕ್ಯಾಶ್ಯೂ ನಟ್ ಬಿಸ್ನೆಸ್. ಕ್ಯಾಶ್ಯೂ ನಟ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು, ಇವುಗಳನ್ನು ಎಲ್ಲಿ ಜಾಸ್ತಿ ಬೆಳೆಯುತ್ತಾರೆ, ಎಲ್ಲಿ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಕ್ಯಾಶ್ಯೂ ನಟ್ ತುಂಬ ಹೆಲ್ತಿ ಫುಡ್. ಡ್ರೈ ಫ್ರೂಟ್ಗಳಲ್ಲಿ ಎಷ್ಟೋ ಇದ್ದರೂ ತುಂಬ ಜನರು ಇಷ್ಟಪಡೋದು ಕ್ಯಾಶ್ಯೂ ನಟ್ನ. ಇದರಲ್ಲಿ ಅನೇಕ ಪೋಷಕಾಂಶಗಳು ಇರೋದ್ರಿಂದ ಡಾಕ್ಟರ್ಸ್ ಇದನ್ನು ಹೆಚ್ಚು ಸಜೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬೇಕರಿ ಐಟಮ್ಗಳಲ್ಲಿ ಇದನ್ನು ಹೆಚ್ಚು ಯೂಸ್ ಮಾಡ್ತಾರೆ, ಹಾಗೆ ಎಷ್ಟೋ ಫುಡ್ ಐಟಮ್ಗಳಲ್ಲಿ ಇದನ್ನು ಬಳಸ್ತಾರೆ. ಇಷ್ಟು ಡಿಮ್ಯಾಂಡ್ ಇರೋದ್ರಿಂದ ಈ ಬಿಸ್ನೆಸ್ ಮಾಡಿದರೆ ಒಳ್ಳೆ ಲಾಭವನ್ನು ಮಾಡಬಹುದು. ಫ್ರೆಂಡ್ಸ್, ಇದು ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ಪಣಜಿಯಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಪಣಜಿಯಲ್ಲಿ ನಮಗೆ 300 ರುಪೀಸ್ಗೆ ಸಿಗುತ್ತೆ. ಸೊ ತುಂಬ ಜನರು ಈ ಥರ ಪಣಜಿಯಿಂದ ತಗೊಂಡು ಇಲ್ಲಿ 700 ಇಂದ 1000 ರುಪೀಸ್ಗೆ ಸೆಲ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಕ್ಯಾಶ್ಯೂ ನಟ್ಗಳಲ್ಲಿ ಗ್ರೇಡ್ ಮೇಲೆ ಡಿಪೆಂಡ್ ಆಗಿ ಪ್ರೈಸ್ ಇರುತ್ತೆ. ಜಾಸ್ತಿ ಗ್ರೇಡ್ ಇರುವ ಕ್ಯಾಶ್ಯೂ ನಟ್ 1000 ಇಂದ 1200 ರುಪೀಸ್ವರೆಗೂ ಇರುತ್ತೆ. ಆದರೆ ಈ ತರಹದ ಕ್ಯಾಶ್ಯೂ ನಟ್ನ ಯಾವುದೇ ಕಿರಾಣಿ ಶಾಪ್ಗಳಲ್ಲಿ ಸೆಲ್ ಮಾಡಲ್ಲ. ಅತಿ ಕಡಿಮೆ ಬೆಲೆಗೆ ಸಿಗುವ ಕಡಿಮೆ ಗ್ರೇಡ್ನ ಎಲ್ಲರೂ ಕೂಡ 800 ಇಂದ 1000 ರುಪೀಸ್ಗೆ ಸೆಲ್ ಮಾಡ್ತಿದ್ದಾರೆ. ಕಸ್ಟಮರ್ ಕೂಡ ಅಷ್ಟೇ, ಗೋಡಂಬಿ ಪ್ಯಾಕೆಟ್ ಕೊಡಿ ಅಂತ ಕೇಳ್ತಾರೆ ಹೊರತು ಆ ಗ್ರೇಡ್ ಗೋಡಂಬಿ ಕೊಡಿ, ಈ ಗ್ರೇಡ್ ಗೋಡಂಬಿ ಕೊಡಿ ಅಂತ ಕೇಳೋದಿಲ್ಲ. ಯಾಕಂದರೆ ಯಾರಿಗೂ ಇದರ ಗ್ರೇಡ್ ಬಗ್ಗೆ ಗೊತ್ತಿರಲ್ಲ. ಇನ್ನು ಈ ಬಿಸ್ನೆಸ್ನ ಮಾಡೋದು ಹೇಗೆ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಕೇಳೋದಾದರೆ, ಫ್ರೆಂಡ್ಸ್, ಮೊದಲನೇದಾಗಿ ನೀವು ಪಣಜಿಗೆ ಹೋಗಬೇಕು. ಇದು ಗೋವಾದಲ್ಲಿದೆ. ಅಲ್ಲಿಗೆ ಹೋಗಿ ಕ್ಯಾಶ್ಯೂ ನಟ್ ಬಿಸ್ನೆಸ್ ಹೇಗಿದೆ, ಇಲ್ಲಿಂದ ನಿಮ್ಮ ಊರಿಗೆ ಇಂಪೋರ್ಟ್ ಮಾಡಿಕೊಳ್ಳೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ. ನಂತರ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಅಲ್ಲಿಂದ ಹೆಚ್ಚು ಪ್ರಮಾಣದಲ್ಲಿ ಗೋಡಂಬಿಗಳನ್ನು ಸ್ಟಾಕ್ ಮಾಡಿಕೊಂಡು ಇಲ್ಲಿ KG 2 KG ರೀತಿ ಪ್ಯಾಕ್ ಮಾಡಿ ಎಲ್ಲ ಕಿರಾಣ ಸ್ಟೋರ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ, ಬೇಕರಿಗಳಿಗೆ, ಡ್ರೈ ಫ್ರೂಟ್ ಶಾಪ್ಗಳಿಗೆ ಸಪ್ಲೈ ಮಾಡಬೇಕು. ಈ ಬಿಸ್ನೆಸ್ನಲ್ಲಿ ನೀವು ಸಪ್ಲೈ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ಮಾಡಬಹುದು. ಈ ರೀತಿ ಪ್ರತಿ ಶಾಪ್ಗಳಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಆರ್ಡರ್ಸ್ ತಗೋಬೇಕು. ಹಾಗೆ ವಿಸಿಟಿಂಗ್ ಕಾರ್ಡ್ಗಳನ್ನು ಅವರಿಗೆ ಕೊಡಬೇಕು. ಹೀಗೆ ಸ್ವಲ್ಪ ದಿನಗಳ ರೀತಿ ಬಿಸ್ನೆಸ್ ಮಾಡಿದ ಮೇಲೆ ಆನ್ಲೈನಲ್ಲಿ ಸೆಲ್ ಮಾಡಿ. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸೆಲ್ಲರ್ ಆಗಿ ಜಾಯ್ನ್ ಆಗಿ ಬಿಸ್ನೆಸ್ಸನ್ನು ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.